हाय फ्रेंड्स, वेरी गुड मॉर्निंग। प्रश्नोत्तर संचिके मुंदुवरेद भाग पार्ट थ्री वीडियो नानिवत्तु केलवंदु प्रश्नेगळिगे उत्तर नीडि इल्लिगे समाप्ति माड्ता इद्दीनि सीरीज़न्नु। प्रश्ने नंबर वंदु, सर नाभि चिकित्से बग्गे हेळि सर। नोडि, नाभि चिकित्सेगे आयुर्वेददल्लि यावुदे रीतियाद विशेषवाद महत्व इल्ल। इदु नाभि चिकित्से नम्म आयुर्वेदिक पद्धतियल्लि अष्टोंदु एनिदे महत्व कोट्टिल्ल, ಯಾಕಂದರೆ ಇದರಿಂದ ಯಾವುದೇ ರೀತಿಯಾದ ರೋಗ ನಿರ್ಮೂಲನೆ ಆಗೋದಿಲ್ಲ. ಓಕೆ, ಇದು ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ಕ್ವೆಶನ್, ದಿನನಿತ್ಯ ಕುಳಿತಾಗ ಕಾಲು ಜೋಮು ಆಗುತ್ತೆ ಯಾಕೆ? ನೋಡಿ, ಸಾಕಷ್ಟು ಜನರಿಗೆ ಇತ್ತೀಚಿನ ಜನ್ರೇಷನ್ಸಲ್ಲಿ ಕೆಳಗಡೆ ಕೂಡುವಂತಹ ಪದ್ಧತಿ ಒಂಚೂರು ಕಮ್ಮಿ ಆಗಿರುತ್ತೆ. ಓಕೆ, ಯಾವಾಗಲೂ ಟೇಬಲ್ ಮೇಲೆ, ಚೇರ್ ಮೇಲೆ, ಯಾವಾಗೊಮ್ಮೆ ಎಲ್ಲಾದರೂ ಊಟಕ್ಕೆ ಹೋದಾಗ ಕೆಳಗಡೆ ಸಾಕಷ್ಟು ಹಾಫ್ ಆನ್ ಅವರ್ ಕೂತ್ಕೊಂಡ್ರೆ ಕಾಲು ಜೋಮು ತುಂಬುತ್ತೆ. ಅದಕ್ಕೆ ಒಂದನೇ ಕಾರಣ ಲ್ಯಾಕ್ ಆಫ್ ಪ್ರಾಕ್ಟೀಸ್. ಪ್ರಾಕ್ಟೀಸ್ ತಪ್ಪಿರುತ್ತೆ, ಆ ಕಾರಣಕ್ಕೂ ಕೂಡ ಆಗ್ಬೋದು. ಎರಡನೇದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೂ ಕೂಡ ಆಗ್ಬೋದು. ಕಾಲಿಗೆ ರಕ್ತ ಸಂಚಾರ ಆಗೋದರಲ್ಲಿ ವ್ಯಥೆಯಾಗಿತ್ತಂದರೂ ಕೂಡ ಆಗ್ಬೋದು. ಅದು ನೋಡಬೇಕಾಗತ್ತೆ, ಡಿಟೇಲಾಗಿ ಡಿಸ್ಕಷನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕ್ವೆಶನ್ ಸರ್, ನಾನು ಎಕ್ಸ್ ವೈ ಜೆಡ್ ಅಂತ ಫ್ರಮ್ ಬೆಳಗಾವಿ. ನಮ್ಮ ತಂದೆಗೆ ಸಿಕ್ಕಾಪಟ್ಟೆ ಸೂರ್ಯಾಸಾಸ ಆಗಿದೆ, ಎಲ್ಲ ಕಡೆ ತೋರಿಸಿದ್ರೂ ಏನೂ ಯೂಸ್ ಆಗಿಲ್ಲ, ಬಹಳ ಡ್ರಿಂಕ್ಸ್ ಮಾಡ್ತಾರೆ ಸರ್, ಇದಕ್ಕೆ ಪರಿಹಾರ ಹೇಳಿ. ಒಂದೇ ಮಾತು, ಸೂರ್ಯಾಸಿಸ್ ಓನ್ಲಿ ಕಂಟ್ರೋಲೇಬಲ್ ಮಾತ್ರ, ಕಂಪ್ಲೀಟ್ಲಿ ಕ್ಯೂರೇಬಲ್ ಅಲ್ಲ. ಕ್ಯೂರ್ ಆದರೂ ಕೂಡ ಡಾಕ್ಟ್ರಿಂದ, ಮೆಡಿಸಿನಿಂದ ಅಲ್ಲ, ತನ್ನಷ್ಟಕ್ಕೆ ತಾನೇ ಆಟೋಮೆಟಿಕ್ಕಾಗಿ ಕ್ಯೂರ್ ಆಗುವಂತಹ ಸಾಕಷ್ಟು ನಿದರ್ಶನಗಳು ನಮ್ಮ ಮುಂದಿವೆ. ಆದರೆ ಯಾವುದೇ ಡಾಕ್ಟರ್ ಕೊಡ್ತಾ ಇದ್ದಾರೆ ಮೆಡಿಸಿನ್ ಅಂದರೆ ಅದು ಖಂಡಿತವಾಗೂ ಓನ್ಲಿ ಕಂಟ್ರೋಲಿಗೆ ಮಾತ್ರ. ಅಲೋಪತಿಯಲ್ಲಿ ಇದಕ್ಕೆ ಸ್ಟೀರಾಯ್ಡ್ಸು ಮತ್ತು ಸಿಟ್ರಿಜಿನ್ ಅಂತ ಮಾತ್ರೆಗಳು ಅದ್ಭುತವಾಗಿ ಕೆಲಸ ಮಾಡ್ತದೆ. ಆದರೆ ಪ್ರತಿನಿತ್ಯ ಕೊಡೋಕ್ಕಾಗೋದಿಲ್ಲ, ಸೈಡ್ ಎಫೆಕ್ಟ್ಸ್ ಆಗುವಂಥ ಸಾಧ್ಯತೆ ಇರ್ತದೆ, ಬಟ್ ಕಂಟ್ರೋಲಿಗೆ ಬರ್ತದೆ. ಆದರೆ ಆಯುರ್ವೇದದಲ್ಲಿಯೂ ಕೂಡ ಕಂಟ್ರೋಲ್ ಮಾಡೋಕ್ಕೆ ಮಾತ್ರ, ಆಮೇಲೆ ಸಿಕ್ಕಾಪಟ್ಟೆ ಡ್ರಿಂಕ್ಸ್ ಮಾಡ್ತಾರೆ ಅಂದರೆ ಅಂಥವ್ರಿಗೆ ಏನು ಟ್ರೀಟ್ಮೆಂಟ್ ಕೊಡ್ಬೇಕು ನಾವು? ಓಕೆ, ಫಸ್ಟ್ ಡ್ರಿಂಕ್ಸ್ ಕಮ್ಮಿ ಮಾಡಬೇಕು, ಅವ್ರ ತಲೆಯಲ್ಲಿ ಬರಬೇಕು ನನಗೆ ಹಿಂಗಾಗಿದೆ ಅಂತ. ತದನಂತರ, ಯಾಕಂದರೆ ಸೋರಿಯಾಸಿಸ್ ಸೀಸನಲ್ ವೈಸು, ಈಗ ಕಮ್ಮಿ ಆಗುತ್ತೆ, ಮತ್ತೆ ಮುಂದಿನ ಮಳೆಗಾಲ ಚಳಿಗಾಲಕ್ಕೆ ಮತ್ತೆ ಸ್ಟಾರ್ಟ್ ಆಗುತ್ತೆ, ಮತ್ತೆ ವಾಸಿ ಆಗುತ್ತೆ, ಮತ್ತೆ ನೆಕ್ಸ್ಟ್ ಸೀಸನಿಗೆ ಮತ್ತೆ ಬರುತ್ತೆ, ಈ ರೀತಿಯಾಗಿ ಏರಿಳಿತ ಇರ್ತದೆ. ನೆಕ್ಸ್ಟ್ ಕ್ವೆಶನ್ ಸರ್, ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಫುಡ್ ಸ್ಟಾರ್ಟ್ ಆದಿದ್ದರೆ ಒಳ್ಳೆಯದಾ ಕೆಟ್ಟದ್ದಾ ಹೇಳಿ ಸರ್. ನೋಡಿ, ಒಂದೇ ಮಾತು, ನೀವು ಹರ್ಬಲ್ ಲೈಫ್ ಎಲ್ಲ ಪ್ರಾಡಕ್ಟ್ಸು ಆಯುರ್ವೇದಿಕ್ ಅಂತ ತಿಳ್ಕೊಂಡಿದ್ರೆ ಅದು ನಿಮ್ಮ ಸಂಪೂರ್ಣವಾದ ತಪ್ಪು ಕಲ್ಪನೆ. ಹರ್ಬಲ್ ಲೈಫ್ ಓನ್ಲಿ ಹೆಸರು ಮಾತ್ರ ಹರ್ಬಲ್ ಅಂತ ಇಟ್ಕೊಂಡಿದ್ದಾರೆ, ಆದರೆ ಯಾವುದೇ ಕಾರಣಕ್ಕೂ ಆಯುರ್ವೇದಿಕ್ಸ್ ಅಲ್ಲ. ಓಕೆ, ಗಿಡಮೂಲಿಕೆಗಳಿಂದ ಮಾಡಿರುವಂಥದ್ದಲ್ಲ, ಸಿಂಥೆಟಿಕ್ ಮೆಡಿಸಿನ್ ಅಥವಾ ಎಕ್ಸ್ಟ್ರಾಕ್ಟೆಡ್ ಕೆಮಿಕಲ್ಸ್ ಅಂತಾರೆ ಅದಕ್ಕೆ. ಒಂದು ಇದರಿಂದ ನ್ಯಾಚುರಲ್ ಸೋರ್ಸ್ ನ್ಯಾಚುರಲ್ ಇರುತ್ತೆ, ಆದರೆ ಎಕ್ಸ್ಟ್ರಾಕ್ಟೆಡ್ ಕೆಮಿಕಲ್ಸ್ ಅಂತಾರೆ ಅದಕ್ಕೆ. ಓಕೆ, ಸೊ ಅದು ನಮ್ಮ ಆಯುರ್ವೇದಿಕಲ್ಲಿ ಬರೋದಿಲ್ಲ, ಒಂದು. ಆಮೇಲೆ ಎರಡನೇದು, ಯಾವುದೇ ಮೆಡಿಸಿನು ಫಾಸ್ಟ್ ಆ್ಯಕ್ಟಿಂಗ್ ಅಥವಾ ಫಾಸ್ಟಾಗಿ ತುಂಬ ಆ್ಯಕ್ಟ್ ಮಾಡ್ತಾ ಇದೆ ಅಂದರೆ ಒಂಚೂರು ಗೊಂದಲಕಾರಿ ಅಥವಾ ಪರಿಣಾಮಕಾರಿ ಆಗ್ತಾ ಇದೆ ಅಂದರೆ ಏನೋ ಒಂದು ಸ್ವಲ್ಪ ಕೆಮಿಕಲ್ ಇದೆ ಅಂತಲೇ ಅರ್ಥ. ಓಕೆ, ಇದ್ರ ಬಗ್ಗೆ ನಾನು ಏನು ಹೇಳಲಿಕ್ಕೆ ಆಗೋದಿಲ್ಲ, ಒಟ್ಟಿನಲ್ಲಿ ಒಂದು ಮಾತ್ರ ಹೇಳ್ಬೋದು, ಇದು 100% ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಅಂತೂ ಅಲ್ಲ. ನೆಕ್ಸ್ಟ್ ಕ್ವೆಶನ್ ಸರ್, ನೆಕ್ ಆ್ಯಂಡ್ ಶೋಲ್ಡರ್ ಪೇನ್ 2 ಇಯರ್ನಿಂದ ಕ್ಯೂರ್ ಆಗಿಲ್ಲ, ತುಂಬ ಕಡೆ ತೋರಿಸಿದ್ದೀನಿ, SDM ಆಯುರ್ವೇದಿಕ್ ಹಾಸ್ಪಿಟ್ಲಲ್ಲೂ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ, ಡಿಸ್ಕ್ ಪ್ರಾಬ್ಲಮ್ ಇದ್ದರೆ ಯೋಗ ಮಾಡಿದರೆ ಸರಿಯಾಗುತ್ತಾ? ಒಂದನೇದು, ನೆಕ್ಕಿಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಯೋಗ ಎಕ್ಸಸೈಸು ಅಂದರೆ ನೆಕ್ಕಿಗೆ ಸಂಬಂಧಪಟ್ಟ ಯಾವುದೇ ವ್ಯಾಯಾಮ ನಿಷೇಧ, ನೆನ್ಪಿಟ್ಕೊಳ್ಳಿ. ತುಂಬ ಜನ ಎಕ್ಸಸೈಸ್ ಮಾಡಿ ರೌಂಡ್ ಮಾಡಿ ಅಂತಾರೆ, ಆದರೆ ಯಾವತ್ತೂ ಕೂಡ ನೆಕ್ಕಿಗೆ ಸಂಬಂಧಪಟ್ಟ ಯಾವುದೇ ವ್ಯಾಯಾಮ ಮಾಡಬೇಡಿ. ಸೊಂಟಕ್ಕೆ ಸಮಸ್ಯೆ ಇತ್ತಂದರೆ ನೀವು ಲೋವರ್ ಬ್ಯಾಕ್ ಎಕ್ಸಸೈಸ್ ಮಾಡ್ಬೋದು, ಕೈ ಕಾಲು ಎಲ್ಲದಕ್ಕೂ ಮಾಡ್ಬೋದು, ಆದರೆ ನೆಕ್ಕಿಗಿತ್ತು ಅಂದರೆ ಯಾವುದೇ ಕಾರಣಕ್ಕೂ ಯಾವುದೇ ವ್ಯಾಯಾಮವನ್ನು ಮಾಡಲಿಕ್ಕೆ ಹೋಗಬೇಡಿ, ನಿಮ್ಮ ಸಮಸ್ಯೆ ಉಲ್ಬಣ ಆಗುತ್ತೆ. ಆಮೇಲೆ ಯಾವುದೇ ಸರ್ವೈಕಲ್ ಸ್ಪಾಂಡಲೈಸಿಸ್ ಕೇಸು 6 ತಿಂಗಳಿಂದ 1 ವರ್ಷ ಟ್ರೀಟ್ಮೆಂಟ್ ಇರುತ್ತೆ. ಓಕೆ, ಯಾವುದು 4 ದಿನದಲ್ಲಿ ಹೋಗೋದಿಲ್ಲ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವೆಶನ್ ಸರ್, ನನ್ನ ವಯಸ್ಸು 33, ನನಗೆ ಸೊಂಟ ನೋವು, ಕೆಳಬೆನ್ನು ನೋವು ಮತ್ತು 1 ಮೊಳಕಾಲು ನೋವು, ನಾನು ಟೈಲರಿಂಗ್ ಕೆಲಸ ಮಾಡ್ತೇನೆ, ಇದಕ್ಕೆ ಯಾವುದಾದ್ರೂ ಪರಿಹಾರ? ಟೈಲರಿಂಗ್ ಮಾಡ್ತಾ ಇದ್ದರೆ ಒಂದೇ ಕಾಲು ನೋವಿರುತ್ತೆ, ಯಾಕಂದರೆ ಒಂದೇ ಕಾಲದಿಂದ ಏನಾದರೂ ಓಲ್ಡ್ ಮಾಡೆಲ್ ಮಷಿನ್ ನೀವು ನಡೆಸ್ತಾ ಇದ್ದರೆ ಖಂಡಿತವಾಗೂ ಯಾವ ಕಾಲು ಜಾಸ್ತಿ ಯೂಸ್ ಮಾಡ್ತಾ ಇದ್ದರೆ ಆ ಕಾಲು ನಿಮ್ಮದು ಡ್ಯಾಮೇಜ್ ಆಗುತ್ತೆ, ವಯಸ್ಸಾದಂತೆ ಸಮಸ್ಯೆ ಹೆಚ್ಚಾಗ್ತದೆ. ಯಾಕಂದರೆ ಈಗಿನ ಜನ್ರೇಷನಲ್ಲಿ ಮುಂಚೆ ಇರುವಂಥ ಬಾಡಿಯಲ್ಲಿರುವಂಥ ತಾಕತ್ತು ಈಗಿನವ್ರಿಗೆ ಇಲ್ಲ. ಓಕೆ, ಇದಕ್ಕೆ ನೋಡಿ, ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸು, ಆಯಿಲ್ ಮಸಾಜು, ಸ್ವಲ್ಪ ಹಾಲು ಸೇವನೆ ಮಾಡೋದರಿಂದ, ಲೋವರ್ ಬ್ಯಾಕ್ ಎಕ್ಸಸೈಸ್ ಮಾಡೋದರಿಂದ ಇದರಿಂದ ನಿಮಗೆ ಲಾಭ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್ ಸರ್, ನನಗೆ 5 ವರ್ಷದ ಮಗು ಪಾಪು ಇದೆ, ಅದಕ್ಕೆ ಆರೋಗ್ಯವಾಗಿರಲು ಆಯುರ್ವೇದಿಕ್ ಔಷಧಿ ಇದೆಯಾ ತಿಳಿಸಿ ಸರ್. ನೋಡಿ, ಆಯುರ್ವೇದಿಕ್ ಔಷಧಿ ತುಂಬ ಇದ್ದಾವೆ, ಇಮ್ಯುನಿಟಿ ಪವರ್ ರೈಸ್ ಮಾಡಲಿಕ್ಕಾಗಿರ್ಬೋದು, ಮೆಮೊರಿ ಪವರ್ ರೈಸ್ ಮಾಡಲಿಕ್ಕಾಗಿರ್ಬೋದು, ಬುದ್ಧಿವರ್ಧಕ ಅಥವಾ ಮೇಧ್ಯ ಅಂತಾರೆ ಅವು ಕೂಡ ಇರ್ಬೋದು, ನಿಮಗೆ ಸಾರಸ್ವತ ಅರಿಷ್ಟ ಕೊಡ್ಬೋದು, ಸ್ವಾಮ್ಲ ಚವನ್ಪ್ರಾಶ್ ನೀವು ಕೊಡ್ಬೋದು ಸ್ವಲ್ಪ ಪ್ರಮಾಣದಲ್ಲಿ, ಆಮೇಲೆ ಸುವರ್ಣ ಭಸ್ಮದಿಂದ ಮಾಡಿರುವಂಥ ಏನಿದೆ ಸುವರ್ಣ ಪ್ರಾಶನ ಏನಿದೆ ಅವು ಕೂಡ ಕೊಡ್ಬೋದು ನೀವು. ಓಕೆ, ಅದನ್ನು ನೀವು ಹತ್ತಿರ ಇರುವಂಥ ವೈದ್ಯರನ್ನ ಸಂಪರ್ಕಿಸಿ ತೆಗೆದುಕೊಳ್ಬೋದು. ನೆಕ್ಸ್ಟ್ ಕ್ವೆಶನ್, ಐ ಆಮ್ 68 ಇಯರ್ಸ್ ಓಲ್ಡ್, ಹ್ಯಾವಿಂಗ್ ಹಾರ್ಡ್ ಲಂಪ್ಸ್ ಇನ್ ಲೆಫ್ಟ್ ಆರ್ಮ್ ಪಿಟ್.
from 1 month back onwards. Please advise home remedy, sir, as I have no BP and no sugar. ಎಡಗಡೆ ಕಂಕುಳದಲ್ಲಿ ನಿಮಗೆ ಗಡ್ಡೆ ಆಗಿದೆ ಅಂತ ನೀವು ಇಂಗ್ಲೀಷಲ್ಲಿ ಬರೆದಿದ್ದೀರಾ. ಓಕೆ, ಅದೇನು ಸಾಫ್ಟ್ ಇದೆಯಾ ಹಾರ್ಡ್ ಇದೆಯಾ ಯಾವುದು ಕೂಡ ಮೆನ್ಷನ್ ಮಾಡಿಲ್ಲ. ಒಂದೇ ಇದೆ ಅದರ ಜೊತೆಯಲ್ಲಿದೆ ಅಂತ ಒಂದು ಮೆನ್ಷನ್ ಮಾಡಿಲ್ಲ. ಕೇವಲ 1 ತಿಂಗಳಿಂದ ಇದೆ ಅಂತ ಇದ್ದೀರಾ. ಯಾವುದೇ ಗಡ್ಡೆ ಏನಿದೆ ತುಂಬ ತಿಂಗಳುಗಳಿಂದ ಸೇಮ್ ಸೈಜ್ ಇತ್ತು ಅಂದರೆ ನೋ ಪ್ರಾಬ್ಲಮ್. ಕೇವಲ ಒಂದೇ ತಿಂಗಳಿಂದ ಇದ್ದು ಮತ್ತು ಪ್ರತಿದಿನ ಅದರ ಬೆಳವಣಿಗೆ ಆಗ್ತಾ ಇದೆ ಅಂದರೆ ಖಂಡಿತವಾಗೂ ನೀವು ಅದರದ್ದು ವಿಶೇಷವಾದ ಗಮನ ಹರಿಸಬೇಕಾಗತ್ತೆ. ಅದೇನು ಲಿಂಫೋಮಾನ ಅಥವಾ ಲೈಪೋಮಾನ ಎರಡರಲ್ಲಿ ಯಾವುದು ಅಂತ ಕಂಡುಹಿಡಿಬೇಕು. ತದನಂತರ ನಿಮ್ಮದು ಟ್ರೀಟ್ಮೆಂಟ್ ಶುರುವಾಗುತ್ತೆ. ಯಾವುದೇ ಕಾರಣಕ್ಕೂ ಹೋಮ್ ರೆಮಿಡೀಸ್ ಮೇಲೆ ನಂಬಿಕೆ ಇಟ್ಟುಕೊಂಡು ಮನೆಯಲ್ಲಿ ಕೂತ್ಕೋಬೇಡಿ. ಹತ್ತಿರ ಇರುವಂಥ ವೈದ್ಯರನ್ನು ಸಂಪರ್ಕಿಸಿ FNAC ಟೆಸ್ಟ್ ಮಾಡ್ತಾರೆ. ತದನಂತರ ಯಾವ ರೀತಿಯಾದ ಗಡ್ಡೆ ಅಂತ ಗೊತ್ತಾಗುತ್ತೆ. ತದನಂತರ ನಿಮ್ಮದು ಟ್ರೀಟ್ಮೆಂಟ್ ಶುರು ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಅಲೋಪತಿನಲ್ಲಿ ಆಲ್ರೆಡಿ ಥೈರಾಯ್ಡ್ಗೆ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀವಿ 3 ಇಯರ್ಸಿಂದ, ಈಗ ಸಡನ್ನಾಗಿ ಆಯುರ್ವೇದ ಟ್ರೀಟ್ಮೆಂಟ್ಗೆ ಹೋದರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ನಿಮ್ಮ ಆಯುರ್ವೇದ ಟ್ರೀಟ್ಮೆಂಟ್ ಯಾವ ಥರ ಇರುತ್ತೆ ಥೈರಾಯ್ಡ್ಗೆ ತಿಳಿಸಿ. ಒಂದನೇ ಮಾತು, ನಿಮ್ಮ ಥೈರಾಯ್ಡು ಯಾವ ಲೆವೆಲಲ್ಲಿದೆ ಅದ್ರ ಮೇಲೆ ನಿಮ್ಮ ಚಿಕಿತ್ಸೆ ನಿರ್ಧಾರ ಆಗುತ್ತೆ. ಥೈರಾಯ್ಡಲ್ಲಿ ಸಾಕಷ್ಟು ವಿಧಗಳಿದ್ದಾವೆ. ಹೈಪೋಥೈರಾಯ್ಡಿಸಮು, ಹೈಪರ್ ಥೈರಾಯ್ಡಿಸಮು, ಯೂತ್ ಥೈರಾಯ್ಡು, ಥೈರಾಯ್ಡು, ಗ್ವೈಟರು, ಟಾಕ್ಸಿಕ್ ಗ್ವೈಟರು, ಗಂಡಮಾಲಿ, ಈ ರೀತಿಯಾದ ಇದಾವೆ. ಆಮೇಲೆ ಇದರಲ್ಲಿ ಮತ್ತೆ ಎರಡು ವೆರೈಟಿ ಬರುತ್ತೆ, ಒಂದು ರಿವರ್ಸಿಬಲ್, ಇರ್ರಿವರ್ಸಿಬಲ್ ಅಂದರೆ ಪರ್ಮನೆಂಟು ಮತ್ತು ಟೆಂಪ್ರವರಿಯಾಗಿ ಅಂತ. ನಿಮಗೇನಾದರೂ ಪರ್ಮನೆಂಟ್ ಥೈರಾಯ್ಡು, ಕತ್ತಿನಲ್ಲಿ ಊತ, TSH ಹೈ ವ್ಯಾಲ್ಯೂ ಇತ್ತು ಅಂದರೆ ಖಂಡಿತವಾಗೂ ನೀವು ಅಲೋಪತಿ ಮೆಡಿಸಿನ್ ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಜೀವನ ಪೂರ್ತಿ ನಿಮಗೆ ಹತ್ತಿದ್ದು. ಆದರೆ ಆಯುರ್ವೇದಿಕ್ ನೀವು ಸೈಡ್ ಬೈ ಸೈಡ್ ತೊಗೋಬೋದು. ಆದರೆ ಅಲೋಪತಿ ಮೆಡಿಸಿನ್ ಬಿಟ್ಟು ಕೇವಲ ಆಯುರ್ವೇದನೇ ತೊಗೊತೀನಿ ಅಂದರೆ ನೀವು ಸಂಕಷ್ಟಕ್ಕೆ ಸಿಲುಕಿಸೋದು ಖಂಡಿತ. ನೆಕ್ಸ್ಟ್ ಕ್ವಶನ್, ಹಾಯ್ ಸರ್, ಸಿರಿಧಾನ್ಯ ತಿಂದು ಅದರಿಂದ ಥೈರಾಯ್ಡ್ ಪ್ರಾಬ್ಲಮ್ ಹೋಗುತ್ತಾ? ಸಿರಿಧಾನ್ಯದಿಂದ ಥೈರಾಯ್ಡ್ ಹೋಗೋಂಗಿತ್ತಂದ್ರೆ ಇವತ್ತು ಜಗತ್ತಲ್ಲಿ ಎಲ್ಲರೂ ಕೂಡ ಸಿರಿಧಾನ್ಯದಿಂದನೇ ಥೈರಾಯ್ಡಿಂದ ನಿರ್ಮೂಲನೆ ಮಾಡ್ತಾಯಿದ್ರು. ಈ ಹಿಂದಿನ ಪ್ರಶ್ನೆಯಲ್ಲಿ ನಾನು ಹೇಳಿದ್ದೀನಿ, ಥೈರಾಯ್ಡಲ್ಲಿ ಸಾಕಷ್ಟು ವಿಧವಾಗಿದ್ದಾವೆ. ರಿವರ್ಸಿಬಲ್, ಇರ್ರಿವರ್ಸಿಬಲ್ ಅಥವಾ ಪರ್ಮನೆಂಟ್ ಅಥವಾ ಟೆಂಪ್ರವರಿ. ಟೆಂಪ್ರವರಿ ಥೈರಾಯ್ಡ್ ನಿಮಗಿತ್ತು ಅಂದರೆ ಖಂಡಿತವಾಗೂ ನೀವು ಏನು ಮಾಡಿಲ್ಲ ಅಂದರೂ ಹೋಗುತ್ತೆ. ಪರ್ಮನೆಂಟ್ ಇತ್ತು ಅಂದರೆ ನೀವು ಏನು ಮಾಡಿದರೂ ಕೂಡ ಹೋಗೋದಿಲ್ಲ. ಥೈರಾಯ್ಡ್ ಮೆಡಿಸಿನ್ ಮೇಲೆ ಜೀವನ ಪೂರ್ತಿ ಇಟ್ಟುಕೊಂಡು ನಿಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೋಸ್ಕರ ಮಾತ್ರ ಈ ರೀತಿಯಾದ ಸಿರಿಧಾನ್ಯ, ಪಥ್ಯ, ಯೋಗ, ಮೆಡಿಕೇಷನ್ ಇವೆಲ್ಲ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್, ಸರ್, ಲಿಂಫ್ ನೋಡ್ ಸ್ವೆಲ್ಲಿಂಗ್ ಬಗ್ಗೆ ವಿಡಿಯೋ ಮಾಡಿ ಪ್ಲೀಸ್. ನೋಡಿ, ಎಲ್ಲೇ ಲಿಂಫ್ ನೋಡ್ ಸ್ವೆಲ್ಲಿಂಗ್ ಆಗ್ತಾ ಇದ್ದರೆ ಅಲ್ಲಿ ಇನ್ಫೆಕ್ಷನ್ ಅಥವಾ ಇನ್ಫ್ಲಮೇಷನ್ ಇದೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ಕಂಕುಳದಲ್ಲಿ ನಿಮಗೆ ಲಿಂಫ್ ನೋಡ್ ಎನ್ಲಾರ್ಜ್ ಆಗಿದೆ ಅಂದರೆ ಖಂಡಿತವಾಗೂ ಹೃದಯ ಅಥವಾ ಪುಪ್ಪುಸದಲ್ಲಿ ಏನಾದರೂ ಇನ್ಫೆಕ್ಷನ್ ಆಗಿರುತ್ತೆ ಅಥವಾ ಕೈಯಲ್ಲಿ ಗಾಯ ಆಗಿರುತ್ತೆ. ಅಕಸ್ಮಾತ್ ತೊಡೆ ಸಂದಿಯಲ್ಲಿ ನಿಮಗೆ ಲಿಂಫ್ ನೋಡ್ ಎನ್ಲಾರ್ಜ್ ಆಗಿತ್ತು ಅಂದರೆ ಖಂಡಿತವಾಗೂ ಕಾಲಲ್ಲಿ ಗಾಯ ಆಗಿರುತ್ತೆ ಅಥವಾ ಕಾಲಲ್ಲಿ ಏನಾದರೂ ಸಮಸ್ಯೆ, ಇನ್ಫೆಕ್ಷನು, ಇನ್ಫ್ಲಮೇಷನ್ ಆಗಿರುತ್ತೆ. ಯಾವಾಗ ಲಿಂಫ್ ನೋಡ್ ಎನ್ಲಾರ್ಜ್ ಆಗಿದೆ ಅಂದರೆ ನಿಮ್ಮ ದೇಹದಲ್ಲಿ ಒಂದು ಇನ್ಫೆಕ್ಷನ್ ಅಥವಾ ಇನ್ಫ್ಲಮೇಷನ್, ಇಂಜುರಿ ಆಗಿರ್ಬೋದು ಅಥವಾ ಕ್ರಿಮಿ ಕೀಟಗಳ ದಾಳಿ ಆಗಿರ್ಬೋದು, ಇದು ಆಗಿರುತ್ತೆ. ಓಕೆ, ಇದು ಆ ಥರದ ವೈದ್ಯರನ್ನು ಸಂಪರ್ಕಿಸಿ ಅದು ಲಿಂಫ ಅಥವಾ ಲೈಪೋಮಾನ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ ನೀವು ಟ್ರೀಟ್ಮೆಂಟ್ ತಗೋಬೋದು. ನೆಕ್ಸ್ಟ್ ಕ್ವಶನ್, ಸರ್, ಸಿನ್ಸ್ 2008 ಮೈ ಸನ್ ಹ್ಯಾಡ್ ಎ ಮಲ್ಟಿಪಲ್ ಕೀಲಾಯ್ಡ್ಸ್ ಆನ್ ಬೋತ್ ಶೋಲ್ಡರ್ಸ್ ಬಿಹೈಂಡ್ ನೆಕ್ ರೀಸನ್ ಆ್ಯಂಡ್ ಸ್ಟರ್ನಮ್ ರೀಸನ್ ಆಲ್ಸೋ ಡೇ ಬೈ ಡೇ ಇಟ್ ಇನ್ಕ್ರೀಸಸ್ ಇಟ್ಸ್ ಏರಿಯಾ, ಎನಿ ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ದಿಸ್? ನೋಡಿ, ಯೂಶ್ವಲಿ ನಿಮ್ಮ ಮಗ ಏನಾದರೂ ಸ್ಪೋರ್ಟ್ಸ್ ಪರ್ಸನ್ ಇದ್ದರೆ ಅಥವಾ ಬಾಲ್ಯದಲ್ಲಿ ತುಂಬ ಹುಡುಗಾಟ, ಬೀಳೋದು, ಏಳೋದು ಮಾಡೋದ್ರಿಂದ ಮೈ ಮೇಲೆ ಗಾಯ, ಪದೇ ಪದೇ ಗಾಯ ಆಗ್ತಾ ಇತ್ತಂದರೂ ಕೂಡ ಕೀಲಾಯ್ಡ್ಸು ಆಗ್ತವೆ. ಒಂದು ಸರಿ ಕೀಲಾಯ್ಡ್ಸ್ ಆಗಲಿಕ್ಕೆ ಶುರು ಮಾಡಿದ್ರೆ ಅದಕ್ಕೆ ಯಾವುದೇ ರೀತಿಯಾದ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಇಲ್ಲ. ಆಯುರ್ವೇದದಲ್ಲಂತೂ ಇಲ್ಲವೇ ಇಲ್ಲ. ಅಲೋಪತಿಯಲ್ಲಿ ನಿಮಗೆ ಎರಡು ದಾರಿ ಇದೆ. ಒಂದನೇದು, ಎಲ್ಲಿ ಕೀಲಾಯ್ಡ್ಸ್ ಆಗ್ತಾ ಇವೆ ಅಲ್ಲಿ ಕೆನಾಕಾರ್ಟ್ ಎನ್ನುವಂತಹ ಸ್ಟೀರಾಯ್ಡ್ ಇಂಜೆಕ್ಷನು ಸೂಪರ್ಫಿಷಿಯಲ್ ಸ್ಕಿನ್ನಲ್ಲಿ. ಓಕೆ, ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡೋಕ್ಕೆ ಹೋಗಬೇಡಿ, ಯಾವುದಾದ್ರೂ ವೈದ್ಯರ, ಅಲೋಪತಿ ವೈದ್ಯರ ಮಾರ್ಗದರ್ಶನದಲ್ಲಿ. ಕೀಲಾಯ್ಡ್ಗೆ ಚರ್ಮದಲ್ಲಿ ಸ್ಟೀರಾಯ್ಡ್ ಇಂಜೆಕ್ಷನ್ನು ಒಂದು 6 ತಿಂಗಳಿಗೆ ಒಂದು ಸರಿ, ಒಂದು 4-5 ಸರಿ ಮಾಡಿಸ್ಕೊಂಡ್ರೆ ಸ್ವಲ್ಪ ಗ್ರೋತು ಸ್ಟಾಪ್ ಆಗುವಂಥ ಸಾಧ್ಯತೆ ಇರ್ತದೆ. ತುಂಬ ದೊಡ್ಡದು ಅಥವಾ ಏನು ಮಾಡಿದರೂ ಹೋಗ್ತಾ ಇಲ್ಲ ಅಂದರೆ ಸ್ಕಿನ್ ಗ್ರಾಫ್ಟಿಂಗ್ ಅಂತ ನೀವು ಹತ್ತಿರ ಇರುವಂಥ ಪ್ಲಾಸ್ಟಿಕ್ ಸರ್ಜನ್ನ ಸಂಪರ್ಕ ಮಾಡಿ ಅದ್ರ ಬಗ್ಗೆ ಮಾಹಿತಿ ಪಡೆದುಕೊಳ್ಬೋದು. ಯಾವುದೇ ಕಾರಣಕ್ಕೂ ಇದಕ್ಕೆ ಮೆಡಿಸಿನ್ ಇಲ್ಲ. ಸರ್, ನನ್ನ HB17 ತೋರಿಸ್ತದೆ, ಇದು 4 ವರ್ಷದಿಂದ ಇದೆ. ನಾನು ಎಲ್ಲ ಆಸ್ಪತ್ರೆಗೆ ಹೋಗಿದ್ದೇನೆ, ಆದರೆ ಇದರಿಂದ ತೊಂದರೆ ತಪ್ಪಿಲ್ಲ. 17 HB ಇರೋದರಿಂದ ತೊಂದರೆ ಆಗುತ್ತೆ ಅಂತ ನಿಮಗೆ ಹೇಳಿದ್ದಾರು ಅಂತ ಇದು ಗೊತ್ತಿಲ್ಲ. ಇದು ಮನೋರೋಗವಾಗಿ ಕನ್ವರ್ಟ್ ಆಗಿರ್ಬೋದು ನಿಮ್ಮದು. ನೀವು ಯಾವಾಗ ಭಯಪಡಬೇಕು ಅಂದರೆ ಪ್ರತಿ ಸರಿ ಚೆಕ್ ಮಾಡಿದಾಗೊಮ್ಮೆ ಹೆಚ್ಚಾಗ್ತಾ ಇದೆ. 30-40 ತನಕ ಬಂದಿದೆ, 25ರವರೆಗೂ ಬಂದಿದೆ ಅಂದರೆ ಮಾಡಿದಾಗೊಮ್ಮೆ ಹೆಚ್ಚಾಗ್ತಾ ಇದೆ ಅಂದರೆ ಆಗ. ಓಕೆ, ಕೆಲವ್ರದ್ದು 17, 18, 19, 20 ತನಕ ಸಾಮಾನ್ಯವಾಗಿ ಇರೋದು ನಾನು ನೋಡಿದ್ದೀನಿ. 16, 17 ಯಾವಾಗಾದರೂ ಒಮ್ಮೆ ಎಣ್ಣೆ ಹೊಡಿತಾ ಇದ್ದರೆ ಅಂದರೆ ಯಾವಾಗಾದರೂ ಒಮ್ಮೆ ರಮ್ಮು, ವಿಸ್ಕಿ ಅಥವಾ ಅತಿಯಾದ ನಾನ್ ವೆಜಿಟೇರಿಯನ್ ಫುಡ್ ತೊಗೊತ ಇದ್ದರೆ ಖಂಡಿತವಾಗೂ ಅಂಥವ್ರು HB ಒಂಚೂರು ಜಾಸ್ತಿ ಇರ್ತಾರೆ. ಫ್ರೆಂಡ್ಸ್, ಇಲ್ಲಿಗೆ ಏನಿದೆ ಇದರದ್ದು ಸಿರೀಸ್ ನಾನು ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿಲ್ಲ ಅಂದರೆ ಒಂದು
ಅದೇ ರೀತಿಯಾದ ಸಿಮಿಲರ್ ಕ್ವೆಶ್ಚನ್ಗೆ ನಾನು ಉತ್ತರ ಕೊಟ್ಟಿರ್ತೇನೆ ಇದು ಒಂದು ಆಮೇಲೆ ಎರಡನೇದು ವಿಷಯ ತುಂಬ ವೈಯಕ್ತಿಕವಾಗಿತ್ತಂದರೆ ಹೋಗಲಿ ಏನು ದುಡ್ಡು ಹೋಗುತ್ತೆ ಅಂತ ಏನು ಅತಿಯಾದ ಇದರ್ತನ ಬೇಡ ಒಂದು ಸಾರಿ ನೀವು ಕನ್ಸಲ್ಟೇಷನ್ ಬುಕ್ ಮಾಡ್ಕೊಳ್ಳಿ ಒಂದು 15 ನಿಮಿಷ ಮಾತಾಡಿ ನಿಮ್ಮ ಸಮಸ್ಯೆಯನ್ನು ಇದು ಮಾಡಿ ನನ್ನ ಹತ್ರನೇ ಬರಬೇಕು ಅಂತೇನಿಲ್ಲ ನೀವು ಹತ್ರ ಇರುವಂಥ ಆಯುರ್ವೇದಿಕ್ ಡಾಕ್ಟರ್ನ ನೀವೆಲ್ಲ ರಿಪೋರ್ಟ್ಸ್ ತೊಗೊಂಡೋಗಿ ನಿಮಗೆ ಈ ರೀತಿಯಾದ ಸಮಸ್ಯೆ ಇದೆ ಹೆಂಗೆ ಏನು ಮುಂದೆ ಏನು ಮಾಡಬೇಕು ಇದೆಲ್ಲ ಬಾಡಿ ವೇಟ್ ಎಷ್ಟು ನಿಮ್ಮದು ಬಿ ಪಿ ಶುಗರ್ ಇದೆಯಾ ಎಸಿಡಿಟಿ ಗ್ಯಾಸ್ಟ್ರಿಕ್ ಇದೆಯಾ ಏನೇನಿದೆ ಅಂತ ಅವ್ರ ಜೊತೆ ಚರ್ಚೆ ಮಾಡಿಬಿಟ್ಟು ಅದಕ್ಕೆ ಸಂಬಂಧಪಟ್ಟ ಟ್ರೀಟ್ಮೆಂಟ್ ತೊಗೊಳೋದು ಒಳ್ಳೆಯದು ಓಕೆ ಸೊ ಏನಿದೆ ಇಷ್ಟು ನೆಕ್ಸ್ಟ್ ಎಪಿಸೋಡ್ಸಲ್ಲಿ ನಾನು ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ವಿಡಿಯೋ ಮಾಡಲಿಕ್ಕೆ ಹೋಗ್ತಾಯಿದ್ದೆ ಓಕೆ ಥ್ಯಾಂಕ್ ಯು ವೆರಿ ಮಚ್ ಸ್ಟೇ ಹೆಲ್ದಿ ನಿಮ್ಮಲ್ಲೂ ಯಾವುದಾದ್ರೂ ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಗೊಂದಲಗಳು ಪ್ರಶ್ನೆಗಳು ಸಮಸ್ಯೆಗಳು ಸೆಲ್ಫ್ ಹೆಲ್ತ್ ರಿಪೋರ್ಟ್ ಅನಾಲೈಸಿಸ್ ಏನಾದಂತೆ ಕೆಳಗೆ ಕೊಟ್ಟಿರೋಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಕಾಲ್ಸ್ ಮಾಡೋಕ್ಕೆ ಹೋಗಬೇಡಿ ನಾನು ಯಾವುದೇ ಕಾಲ್ಸ್ ರಿಸೀವ್ ಮಾಡೋದಿಲ್ಲ ನಮ್ಮ ಕನ್ಸಲ್ಟೇಷನ್ ಫ್ರೀ ಇರೋದಿಲ್ಲ ಓಕೆ ಥ್ಯಾಂಕ್ ಯು ಸ್ಟೇ ಹೆಲ್ದಿ